ಅಣ್ಣ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಮನಸ್ಪೂರ್ತಿಯಾಗಿ ಹೇಳ್ತೀನಿ 5 ವರ್ಷ ಬಂದಾಗ ನೀವು ಯಾರಿಗೆ ಯಾರಿಗಾದರೂ ಸಪೋರ್ಟ್ ಮಾಡಿ ನಾನೀಗ ಪ್ರತಿಯೊಬ್ಬ ರೈತನ ಎಂಎಲ್ಎ ನೀವು ಯಾರೇ ಬಂದ್ರು ನಾನು ಕೆಲಸ ಮಾಡ್ಕೊಡ್ತೀನಿ ನನ್ನ ಮೇಲೆ ನಂಬಿಕೆ ಇಡಿ ನೀವೆಲ್ಲಷ್ಟು ಸಂಶಯ ಬೇಡ ಲಾಸ್ಟ್ ಚುನಾವಣೆಯಲ್ಲಿ ನಾನು ಪ್ರದೀಪ್ಗೆ ಸಪೋರ್ಟ್ ಮಾಡಿಲ್ಲ ನಾನು ಹೆಂಗ್ ಹೋಗ್ ಕೇಳಲಿ ನಾನು ಆ ಪಾರ್ಟಿ ಈ ಪಾರ್ಟಿ ನಾನು ನಿಮ್ಮೆಲ್ಲರ ಎಂಎಲ್ಎ ನೀವು ಯಾರು ಬಂದ್ರು ನಾನು ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ನನ್ನ ಮೇಲೆ ನಂಬಿಕೆ ಇಡಿ ಯಾವುದೇ ಮುಜುಗರ ಬೇಡ ಹಾಗೆ ಅಂತ ನಾನು ಮತ್ತೆ 5 ವರ್ಷಕ್ಕೆ ಬಂದು ದಯವಿಟ್ಟು ನಾನು ನಿಮ್ಮ ಕೆಲಸ ನಾನು ಕೇಳೋದು ಇಲ್ಲ ಪ್ರಜಾಪ್ರಭುತ್ವನ ಉಳಿಸಕ್ಕೆ ಬಂದಿದ್ದೀನಿ ನೀವು ಯಾರ ಕೆಲಸ ಇದ್ದರೂ ನಾನು ಮಾಡ್ಕೊಡ್ತೀನಿ ನಾನು ಯಾವುದೇ ಹೇಳ್ತೀನಿ ಒಂದಷ್ಟು ಕಲ್ಮಶ ಇಲ್ಲದೆ ನಿಮ್ಮ ಸೇವೆ ಮಾಡ್ತೀನಿ ಎರಡನೇದು ಈಗ ಎಷ್ಟೆಲ್ಲ ಯೋಜನೆಗಳಿದೆ ಅದು ಇನ್ನ ನನಗೆ ಗೊತ್ತಿರೋ ಪ್ರಕಾರ ಪ್ರತಿಯೊಬ್ಬ ರೈತರಿಗೂ ಗೊತ್ತಿಲ್ಲ ಅದು ಅದಕ್ಕೆ ಒಂದು ಕೆಲಸ ಮಾಡಣ ಸರ್ ನಾವೇನಾದರೂ ರೈತ ಸಮಾವೇಶ ಅಂತ ತಿಂಗಳಿಗೊಂದು ಎರಡು ತಿಂಗಳಿಗೊಂದು ನೀವು ಮಾಡಿ ಓಬ್ಳಿ ವೈಸ್ ಮಾಡೋಣ ನೀವು ರೈತರನ್ನೆಲ್ಲ ಸೇರಿಸಿ ಒಂದು ಒಳ್ಳೆ ಊಟ ಅರೇಂಜ್ ಮಾಡೋಣ ಭರ್ಜರಿ ಊಟ ನಾನು ಏನು ಮಾಡ್ತೀನಿ ಇರೋ ಯೋಜನೆಗಳನ್ನೆಲ್ಲ ನಾನು ಸರಳವಾಗಿ ಅವ್ರಿಗೆ ತಿಳಿ ಹೇಳ್ತೀನಿ ಆದರೂ ಏನಾಗುತ್ತೆ ನೋಡಿ ಇದನ್ನ ನಾನು ಓದ್ತಾ ಇದ್ದೀನಿ ಫಾರ್ ಯುವರ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಇದರಲ್ಲಿರೋ 80ರಷ್ಟು ಮಾಹಿತಿ ನನಗೆ ಇಲ್ಲ ಸೊ ನನಗೆ ಗೊತ್ತಿರೋ ಪ್ರಕಾರ ರೈತರಿಗೆ ಯಾವುದಂದ್ರೆ ಎಮೋ ಸಬ್ಸಿಡಿಯಲ್ಲಿ ಒಂದು ಇದು ಕೊಡ್ತಾರಂತೆ ಟಾರ್ಪ್ ಇಷ್ಟೇ ಗೊತ್ತಿರುತ್ತೆ ಆದರೆ ನೋಡಿ ಎಷ್ಟು ಫೆಸಿಲಿಟೀಸ್ ಇದೆ ಅಂದರೆ ಸರ್ ರಾಮರಾಜ್ಯ ಆಗಕ್ಕೆ ಈ ಯೋಜನೆಗಳನ್ನ ನೀವು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಸಾಕು ಸರ್ ಆಗೋಗುತ್ತೆ ಬಟ್ ಇದನ್ನು ನಾನು ಏನು ಮಾಡ್ತೀನಿ ನೀವೊಂದು ಇದೊಂದು ವಿನೂತನ ಸ್ಟಾರ್ಟ್ ಮಾಡಿ ತಿಂಗಳಿಗೊಂದು ದಿನ ನೀವು ಓಬ್ಳಿ ವೈಸ್ ಮಾಡ್ತಿರೋ ಪಂಚಾಯತಿ ವೈಸ್ ಮಾಡ್ತಿರೋ ನಿಮ್ಮ ಇಷ್ಟ ಆ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೊತೀನಿ 1000 ಜನನ ಸೇರಿಸಿ ಒಂದು ಒಳ್ಳೆ ಊಟ ಹಾಕ್ಸೋಣ ಒಂದು 1 ಅವರ್ ಅವ್ರ ಕಷ್ಟ ಸುಖ ಕೇಳ್ತೀನಿ ಈ ಯೋಜನೆಗಳನ್ನೆಲ್ಲ ನಾನು ಹೇಳ್ತೀನಿ ಅವ್ರಿಗೆ ಸ್ಪಂದಿಸೋಣ ನನಗೆ ಗೊತ್ತಿರೋ ಪ್ರಕಾರ ಇದೊಂದು ತಿಂಗಳಿಗೊಂದು ಸಮಾವೇಶ ರೈತ ಸಂಪರ್ಕ ಮಾಡಿ ನನ್ನ ಇದರಲ್ಲೇ ನಡೀಲಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಧೈರ್ಯ ಬರುತ್ತೆ ಬಟ್ ನಾನು ಒಂದೇ ಒಂದು ವಿನಂತಿ ಮಾಡ್ತೀನಿ ಬೆಳೆ ಲಾಸ್ ಆಯಿತು ಅಂತ ಮತ್ತೊಂದು ಮಗದೊಂದು ದಯವಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಡಿ ನನ್ನ ತಂದೆ ತಾಯಿನೂ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ್ರು ನನ್ನ ಜೀವನದಲ್ಲಿ ಸೆಟ್ಲ್ ಆಗಕ್ಕೆ 16 ವರ್ಷ ಬೇಕಾಯಿತು ನಮ್ಮ ಅಪ್ಪ ಅಮ್ಮ ತೀರೋದ ಮೇಲೆ ನಾನು ಊಟಕ್ಕೆ ಓದೋದಕ್ಕೆ ಬಟ್ಟೆಗೆ ನನಗೆ ಭಾಳ ಕಷ್ಟ ಆಯಿತು ಬಟ್ ನನ್ನ ತಂದೆ ತಾಯಿ ಏನೋ ಕಷ್ಟ ಅಂತ ತೀರೋಗ್ಬಿಟ್ರು ಆದರೆ ಅಪ್ಪ ಅಮ್ಮ ಇಲ್ಲಾಂದರೆ ಮಕ್ಕಳಿಗೆ ತುಂಬ ಕಷ್ಟ ನಾನು 36ನೇ ವರ್ಷಕ್ಕೆ ಮದುವೆ ಆಗಿದ್ದು ಯಾಕೆಂದರೆ ತಂದೆ ತಾಯಿ ಇಲ್ಲಾಂದರೆ ಅಷ್ಟು ಸುಲಭ ಅಲ್ಲ ಜೀವನ ಸೊ ನಿಮಗೆ ಎಷ್ಟೇ ಕಷ್ಟ ಆಗಲಿ ದಯವಿಟ್ಟು ದುಡುಕಬೇಡಿ ಸತ್ತೋಗ್ಬೇಡಿ ನಿಮ್ಮ ಮಕ್ಕಳ ಮುಖ ನೋಡಿ ನಿಮಗೇನೋ ಲಾಸ್ ಆಯಿತು ಅವಮಾನ ಆಯಿತು ಅಂತ ನೀವು ಸತ್ತೋಗ್ಬಿಟ್ರೆ ನಿಮ್ಮ ಮಕ್ಕಳಿಗೆ ಯಾರು ಆಗ್ತಾರೆ ವಯಸ್ಸಿಗೆ ಬಂದಿರೋ ಮಗ ವಯಸ್ಸಿಗೆ ಬಂದಿರೋ ಮಗಳು ಅವ್ರನ್ನ ಬೀದಿಯಲ್ಲಿ ಬಿಟ್ಟು ಹೋಗ್ತೀರಾ ಸರ್ ಸೊ ಹೆದರಬೇಡಿ ನಿಮಗೆ ಅಂಥ ಸಾಲದ ಸುಳಿಗೆ ಸಿಗಾಕೊಂಡಾಗ ಸರ್ಕಾರದಿಂದ ಏನೆಲ್ಲ ಭದ್ರತೆ ಬೇಕೋ ನಾನು ಕೊಡಿಸ್ತೀನಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಾನಿಲ್ಲಿ ದುರ್ಗಶ್ರೀ ಗ್ರ್ಯಾಂಡ್ ಹತ್ರ ಒಂದು ಮನೆ ಮಾಡ್ತಿದ್ದೀನಿ ನಾನು ಪ್ರತಿದಿನ ಬೆಳಗ್ಗೆ 6ರಿಂದ 9 ಗಂಟೆ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಇವತ್ತು ಅಷ್ಟೇ ಎಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಾನು 9:30ರಿಂದ 12:30 ನನ್ನ ಮನೇಲಿ ಸಿಗ್ತೀನಿ ಮನೆ ಅಡ್ರೆಸ್ಸು ಎಲ್ಲ ಅನೌನ್ಸ್ ಮಾಡ್ತೀನಿ ನೀವು ಬನ್ನಿ ಡೈರೆಕ್ಟಾಗೇ ಬನ್ನಿ ನಿಮ್ಮ ಪಾರ್ಟಿ ಯಾವುದು ಅಂತ ಕೇಳಲ್ಲ ನೀವು ಬಂದು ಕಷ್ಟ ಹೇಳ್ಕೊಳ್ಳಿ ನಾನು ಅಲ್ಲೇ ಕೂತು ಸಾಲ್ವ್ ಮಾಡ್ತೀನಿ ಅಕಸ್ಮಾತ್ ಬರೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮಗ ಅಥವಾ ಮಗಳು ಓದ್ಕೊಂಡಿದ್ರೆ ನಂದು ಪ್ರದೀಪ್ ಈಶ್ವರ್ ಎಂಎಲ್ಎ ಅಂತ ವೆಬ್ಸೈಟ್ಗೆ ಹೋಗೋಕ್ಕೆ ಹೇಳಿ ನಿಮ್ಮ ಸಮಸ್ಯೆನ ಮೊಬೈಲಲ್ಲೇ ಎಂಟ್ರಿ ಮಾಡಿ ನಿಮಗೇನಾದರೂ ಸಮಸ್ಯೆ ಇದ್ದರೆ ಆ ವೆಬ್ಸೈಟಲ್ಲಿ ಹೋಗಿ ಎಂಟ್ರಿ ಮಾಡಿ 48 ಅವರಲ್ಲಿ ನನ್ನ ಟೀಮ್ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ ನಾನು ರೆಸ್ಪಾಂಡ್ ಮಾಡ್ತೀನಿ ನೀವು ಆಫೀಸ್ಗೆ ಬಂದು ಅರ್ಜಿ ಕೊಡಬೇಕು ಅಂತಿಲ್ಲ ಈ ಥರ ಎಲ್ಲ ಬದಲಾವಣೆ ಮಾಡೋಣ ಒಂದು ಒಳ್ಳೇದು ಮಾಡೋಣ ಜೀವನ ದೊಡ್ಡದು ಸರ್ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಮಕ್ಕಳಿರ್ತಾರೆ ಈಗ ಹಾಕೋ ಬೆಳೆಯಲ್ಲಿ ಲಾಭ ಬರಲಿಲ್ಲ ಅಂದರೆ ನಿಮ್ಮ ಮಗನ ಫೀಸ್ ಹೆಂಗೆ ಕಟ್ತೀರಾ ಮಗಳ ಫೀಸ್ ಹೆಂಗೆ ಕಟ್ತೀರಾ ನಾವೇನೋ ಲೀಡ್ರ್ಗಳು ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಕೊತೀವಿ ಸರ್ ನಾವು ಚೆನ್ನಾಗೇ ಇರ್ತೀವಿ ಹಾಳಾಗೋದು ಫಾಲೋಯರ್ಸೇ ಸರ್ ಸೊ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಸರ್ ಈಗ ನಾವು ಚುನಾವಣೆಗೆ ನಿಲ್ಲೋರು ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ ನಾವು ದೊಡ್ಡ ದೊಡ್ಡ ವಿಲ್ಲಾಗಳು ತೊಗೊಂಡಿದ್ದೀವಿ 3-4 ಕಾರುಗಳಿದ್ದಾವೆ ನಮಗೆ ಪೆಂಟ್ ಹೌಸ್ ಇದೆ ರಾಯಲ್ ಲೈಫ್ ಸ್ಟೈಲ್ ಇದೆ ನಾವು ನಮ್ಮ ಮಕ್ಕಳು ಚೆನ್ನಾಗೇ ಇದ್ದೀವಿ ಸರ್ ಪಾಪ ನೀವು ನಮ್ಮನ್ನ ಗೆಲ್ಸೋಕ್ಕೆ ನೀವು ಕಷ್ಟಪಡ್ತಿದ್ದೀರಾ ಸರ್ ಇದೇ ಬೇಜಾರು ಇರೋ ಲೆಕ್ಕದಲ್ಲಿ ನಾವು ಅನುಭವಿಸ್ಬೇಕು ಆ ಕಷ್ಟನ ಸೊ 5 ವರ್ಷ ಬಂದಾಗ ಇಲ್ಲ ಚುನಾವಣೆ ಬಂದಾಗ ಯಾರು ಯಾರಿಗಾದರೂ ಸಪೋರ್ಟ್ ಮಾಡೋಣ ಸರ್ ಬಟ್ ಯಾರು ಗೆಲ್ತಾರೋ ಅವ್ರ ಪರವಾಗಿ ನಿಂತ್ಕೊಂಡು ಅವರಿಂದ ಕೆಲಸ ತೆಗೆಸೋಣ ಸರ್ ಅಷ್ಟೇ ನಾನು ಬಯಸೋದು ನೀವು ಏನು ಕೆಲಸ ಹೇಳಿದ್ರು ನಾನು ಮಾಡ್ಕೊಡ್ತೀನಿ ನೆಕ್ಸ್ಟ್ ಎಲೆಕ್ಷನಲ್ಲಿ ನಿಮಗೆ ನೀವು ಯಾರ ಪರವಾಗಾದರೂ ನಿಲ್ಲಿ
ನಾನು ಮತ್ತೆ ಗೆದ್ದು ಬಂದ ಮೇಲೂ ನಿಮ್ಮ ಕೆಲಸ ಮಾಡ್ಕೊಡ್ತೀನಿ, ನಾನು ಗೆದ್ದೇ ಗೆಲ್ತೀನಿ ಆ ನಂಬಿಕೆ ನನಗಿದೆ. ನಿಮ್ಮ ಜೊತೆ ನಾನಿದ್ದೀನಿ ಸರ್. ಪ್ರಾವಿಷನ್ ನೋಡಿ, ತಿಂಗಳಿಗೊಂದು ರೈತ ಸಭೆ ಆಗಬೇಕು. ನೀವು ಹೆಂಗ್ ಮಾಡ್ತಿರೋ ಪ್ಲಾನ್ ಮಾಡಿ, ಅವರನ್ನೆಲ್ಲ ಕೂರಿಸ್ಕೊಳ್ಳೋಣ, ಕಷ್ಟ ಸುಖ ಕೇಳೋಣ. ಬಟ್ ಆ ಸಭೆಗೆ ಬರೀ ರೈತರು ಬರಬೇಕು. ಮತ್ತೆ ಜನಸಾಮಾನ್ಯರಲ್ಲಿ ಕಷ್ಟ ಹೇಳ್ಕೊಳ್ಳಕ್ಕೆ ಬಂದಾಗ ರೈತರನ್ನ ನಾನು ಮಾತಾಡಕ್ಕಾಗಲ್ಲ. ನೀವು ಬರೀ ರೈತರನ್ನ ಸೇರಿಸಿ, ಮತ್ತೆ ಪ್ರತಿಯೊಬ್ಬರದು ರಿಪೋರ್ಟ್ ಮಾಡಿ, ಅವರು ಏನು ಬೆಳೆ ಬೆಳೆದಿದ್ದಾರೆ ಏನು. ಅಣ್ಣ, ಒಂದು ಚಿಕ್ಕ ದೇಶ ಇಸ್ರೇಲ್, ಆ ಕಡೆ ಸುತ್ತು ಇರೋ ಯಾವ ದೇಶಕ್ಕೂ ಆ ದೇಶನ ಕಂಡ್ರೆ ಆಗಲ್ಲ. ಒಂಥರ ನಾನು ಇದ್ದಂಗ ಅದು ನಂತರ ಅದು ಆ ದೇಶ ಶತ್ರುಗಳು ಫುಲ್ಲು. ಇಸ್ರೇಲ್ಗೆ ಆ ಕಡೆ ಮೂಲೆಯಲ್ಲಿ ಶತ್ರು, ಈ ಕಡೆ ಮೂಲೆಯಲ್ಲಿ ಶತ್ರು, ಎಲ್ಲ ಕಡೆ ಶತ್ರುಗಳು. ಆದರೆ ಇವತ್ತು ಇಸ್ರೇಲಲ್ಲಿ ವ್ಯವಸಾಯ ಹೇಗಿದೆ ಅಂದರೆ ಜಗತ್ತಿಗೆ ಮಾದರಿ. ಇದೇ ಒಂದು ಎಕರೆನ ಇಸ್ರೇಲ್ ಅವ್ರಿಗೆ ಕೊಟ್ಟರೆ ನೀವು 20 ಎಕರೆಯಲ್ಲಿ ದುಡಿಯೋಷ್ಟು ದುಡ್ಡು ದುಡಿತಾರೆ ಅವರು. ಬಟ್ ನಮ್ಮ ಕೈಲಿ ಯಾಕೆ ಆಗ್ತಿಲ್ಲ? ಈಗ ನಮ್ಮ ಮೈಂಡ್ ಸೆಟ್ ಹೆಂಗತ್ತಾ, ಟೊಮೊಟೊ ಹಾಕಿ ಬೆಳೆ ಬಂದರೆ ಸೂಡಪ್ಪ ಊರಂತ ಟೊಮೊಟೋನೇ, ದ್ರಾಕ್ಷೇಶಿ ರೇಟ್ ಅಷ್ಟೇ ಊರಂತ ದ್ರಾಕ್ಷೆ. ಯಾವುದಾದ್ರೂ ಬೆಳೆ ಹಾಕಿ ಅವನಿಗೊಂದು 10 ಲಕ್ಷ ಲಾಭ ಬಂದರೆ ತುಂಬೋಗಿರುತ್ತೆ. ಸೊ ಇದು ಹೋಗಬೇಕು, ಯಾಕೆಂದರೆ ಆತಂದು ಬೆಳೆ ಬಂದು ಮಾರ್ಕೆಟ್ ಕೊಟ್ಟಾಗ ರೇಟ್ ಬೇರೆ ಇರುತ್ತೆ. ನೀವು ಸ್ವಲ್ಪ ವೈಜ್ಞಾನಿಕವಾಗಿ ಸ್ವಲ್ಪ ಅಪ್ಡೇಟ್ ಆಗೋಣ ಸರ್. ನಾವು ರೈತ ಸಭೆಯಲ್ಲಿ ಯಾರಾದರೂ ಒಂದು ಒಳ್ಳೆ ಸೈಂಟಿಸ್ಟ್ ಕರೆಸೋಣ. ಈಗ ಸರ್ ಕೂತ್ಕೊಂಡು ಏನು ಮಾಡೋಣ, ನಾವು ಅವ್ರಿಗೆ ತಿಳಿಸೋಣ, ಅಣ್ಣ ಮಾರ್ಕೆಟ್ ರೇಟ್ ಹಿಂಗಿದೆ, ಇಂಪೋರ್ಟ್ ಹಿಂಗೆ ಆಗ್ತಿದೆ, ಎಕ್ಸ್ಪೋರ್ಟ್ ಹಿಂಗೆ ಆಗ್ತಿದೆ. ಈಗ ಏನು ಮಾಡ್ತಾರೆ ಪಾಪ, ರೇಷ್ಮೆ ಬೆಳೀತಾರೆ ಇಲ್ಲ ಟೊಮೊಟೊ ಬೆಳೀತಾರೆ, ಸಡನ್ನಾಗಿ ನಾಸಿಕ್ಕಿಂದ ಟೊಮೊಟೊ ಇಂಪೋರ್ಟ್ ಆಗಿಬಿಡುತ್ತೆ, ಕರ್ನಾಟಕಕ್ಕೆ ಬಂದುಬಿಡುತ್ತೆ, ನಮ್ಮ ಟೊಮೊಟೊಗೆ ಸಡನ್ನಾಗಿ ಬೆಳೆ ಬಿದ್ದೋಗುತ್ತೆ. ಸೊ ನಾಸಿಕ್ಕವರು ಟೊಮೊಟೊ ಯಾವ ಸೀಸನಲ್ಲಿ ಕಡಿಮೆ ಬೆಳೀತಾರೆ ಅಂತ ನಾವು ನೋಡ್ಕೋಬೇಕು. ಆ ಟೈಮಲ್ಲಿ ನಮ್ಮ ಟೊಮೊಟೊ ಮಾರ್ಕೆಟ್ಗೆ ಹೋಗ್ಬೇಕು. ಇವೆಲ್ಲ ಸಿಂಪಲ್ ಕಾಮನ್ ಸೆನ್ಸ್. ನಾಸಿಕ್ಕವರು 1,000 ಲೋಡ್ ಕಳಿಸಿದಾಗ ನೀವು 10 ಲೋಡ್ ಕಳಿಸಿದ್ರೆ ಮಾರ್ಕೆಟಲ್ಲಿ ನಿಮಗೆ ಕೋಪ ಬಂದು ಚೀಲ ಬಿಸಾಕಿ ಒಂದು ಮಸಾಲೆ ದೋಸೆ ತಿನ್ಕೊಂಡು ಮನೆಗೆ ಹೊರಟೋಗ್ತೀರ. ಸೊ ಇದು ಇದು ಮಿನಿಮಮ್ ನಾವು ನೋಡ್ಕೋಬೇಕು ನೋಡಿ ಯಾವಾಗ. ಸೊ ಈ ತಿಂಗಳಲ್ಲಿ ನಾಸಿಕ್ಕಿಂದ ಕಡಿಮೆ ಇದೆ. ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ನಾಸಿಕ್ಕಲ್ಲೂ ವರ್ಷ ಪೂರ್ತಿ ಬೆಳೆ ಬೆಳೆಯೋಕ್ಕಾಗಲ್ಲ. ಅವ್ರ ಸೀಸನ್ ವೀಕ್ನ ನಾವು ನೋಡ್ಕೋಬೇಕು. ನಮ್ಮ ರೈತರಿಗೆ ಹೇಳ್ಬೇಕಣ, ಮೋಸ್ಟ್ಲಿ ಈ 1 ತಿಂಗಳಲ್ಲಿ ನಿಮ್ಮ ಬೆಳೆ ಬಂದರೆ ನಮ್ಗೆ ರೇಟ್ ಸಿಗುತ್ತಣ ಅಂತ ಹೇಳಬೇಕು. ಆ ಆ ತಿಂಗಳ ಗ್ಯಾಪಲ್ಲೇ ನಮ್ಮ ಪ್ರಾಡಕ್ಟ್ಸ್ನ ಕರ್ಕೊಂಡೋಗಿ ನಾವು ಮಾರ್ಕೆಟ್ಗೆ ಇಳಿಸ್ಬೇಕು. ಸುಮ್ಮನೆ ಬ್ಲೈಂಡಾಗಿ ಹಾಕಿದ್ರೆ ನೀವು ಲಾಸ್ ಆಗ್ತೀರ, ಅದಾಗೋದು ಬೇಡ. ನೀವು ಇಷ್ಟು ಬುದ್ಧಿವಂತರು, ಈಗ ಚುನಾವಣೆ ಮಾಡುವಾಗ ಲಾಸ್ಟ್ 1 ತಿಂಗಳು ಚುನಾವಣೆ ಗೆಲ್ಲಕ್ಕೆ ಏನು ಮಾಡಬೇಕು ಅಂತ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತು, ಗೆಲ್ಲಬೇಕು ಅಂದರೆ. ಬಟ್ ಯಾಕೆ ಒಂದು ಬೆಳೆನ ಈ ಸೀಸನ್ಗೆ ಹಾಕಿದ್ರೆ ರೇಟ್ ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ. ಅದೇ ಬೇಜಾರು ನನಗೆ. ಒಂದು ಗ್ರಾಮ ಪಂಚಾಯತಿ ಮೆಂಬರ್ನ ಹೆಂಗೆ ಗೆಲ್ಲಿಸ್ಕೋಬೇಕು, ಹೆಂಗೆ ರಾಜಕೀಯ ಮಾಡಬೇಕು ಅಂತ ನಮಗೆ ಗೊತ್ತು. ಆದರೆ ಒಂದು ಬೆಳೆನ ಯಾವಾಗ ಹಾಕಿದ್ರೆ ರೇಟ್ ಬರುತ್ತೆ ಅಂತ ಯಾಕೆ ಗೊತ್ತಾಗ್ತಿಲ್ಲ? ಮಾಹಿತಿ ಕೊರತೆ ಇದೆ. ಎಸ್, ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ನಿಮ್ಗೆ ಸಿಂಪಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಪೆರೇಸಂದ್ರದಲ್ಲಿ ದ್ರಾಕ್ಷಿ ತೋಟ ಹಾಕಿದ್ವಿ, ದಿಲ್ಕುಶ್ ಅಂತ. ದ್ರಾಕ್ಷಿ ತೋಟದಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದ್ದೀನಿ, ಟೊಮೊಟೊ ಬೆಳೆದಿದ್ದೀನಿ, ಕರ್ನೂಲ್ಗೆ ಟೊಮೊಟೊ ಎತ್ಕೊಂಡು ಹೋಗಿದ್ದೀನಿ, ಆಲೂಗಡ್ಡೆ ಲೋಡುಗಳು ಮೇಟುಪಾಳ್ಯಮ್ಗೆ ಎತ್ಕೊಂಡು ಹೋಗಿದ್ದೀನಿ, ಈರುಳ್ಳಿ ಚಿಕ್ಕಿರುಳ್ಳಿ ನಾವು ಚೆನ್ನೈಗೆ ಲೋಡ್ ಮಾಡಿ ಕರ್ಕೊಂಡು ಹೋಗಿದ್ದೀನಿ. ಇವೆಲ್ಲ ನನಗೆ ಐಡಿಯಾ ಇದೆ. ಬಟ್ ನಮಗೂ ಟೊಮೊಟೊ ರೇಟ್ ಸಿಗೋದು, ಒಂದೊಂದ್ಸಲ ರೇಟ್ ಸಿಗ್ತಿರ್ಲಿಲ್ಲ. ಬಟ್ ಈಗ ಸ್ವಲ್ಪ ಏನು, ಈಗ ನಾವು ನಾನೇನೋ ಹೇಳಿದ ತಕ್ಷಣ ರೇಟ್ ಬಂದುಬಿಡುತ್ತೆ. ಮತ್ತೆ ನೀವು ಏನಪ್ಪ, ನೀವು ಶಪ್ ನೋಡಿ ಅಷ್ಟು ಪಂಟ ರೇಟ್ ಇರೋಲ್ಲದ್ಮ ಕಾಸ್ಟ್ಲಿ ಅಂತೇ ನೇನು ಯಾಕಂಡಿದ್ದು, ನೀವು ಶಪ್ಪಿಂದ ಅನ್ಗೇಸ್ತಿ ಅಟ್ಲಿ ಕಾದು. ನೀನು ಕಂಪ್ಯಾರಿಟಿವ್ಲಿ ಗೈಡ್ ಮಾಡೋಣ. ಇವ್ರಿಗೇನು ಗೊತ್ತಾ, ನಮ್ಮ ಆ ಭಾಷೆಯಲ್ಲಿ ತಿಂಗಳಿಗೊಂದು ಸಭೆ ಅರೇಂಜ್ ಮಾಡಿ ಅಣ್ಣ, ತಿಂಗಳಿಗೊಂದು ಸಲ ಸೇರೋಣ. ದಯವಿಟ್ಟು ಅಲ್ಲಿ ಯಾವುದೇ ಕಾರಣಕ್ಕೆ ಅಲ್ಲಿ ಪಕ್ಷ ರಾಜಕೀಯ ತರಬೇಡಿ. ರೈತರೆಲ್ಲರೂ ಬನ್ನಿ, ಒಳ್ಳೆ ಅಡುಗೆ ಮಾಡಿಸ್ತೀನಿ. ರೈತರೆಲ್ಲ ಕೂತು ಕಷ್ಟ ಸುಖ ಮಾತಾಡೋಣ. ನಿಮ್ಮ ಮಗನ ಥರ ಮಾತಾಡಿ. ನಿಮಗೇನಾದರೂ ಕಷ್ಟ ಇದ್ದರೆ ಹೇಳಿ, ಅಲ್ಲೇ ಅಧಿಕಾರಿಗಳು ಕರೆದು ನಾನು ಸಾಲ್ವ್ ಮಾಡ್ತೀನಿ. ತಿಂಗಳಿಗೊಂದು ಸಭೆ ಇಟ್ಕೊಳ್ಳೋಣ ಹೋಬಳಿ ಮಟ್ಟದಲ್ಲೋ. ಈಗ ಮೋಸ್ಟ್ಲಿ ಈಗ ಜಿಲ್ಲಾಧಿಕಾರಿಗಳನ್ನ ನಾವು ಇನ್ವಾಲ್ವ್ ಮಾಡೋಕ್ಕೆ ಹೋದರೆ ಅವ್ರಿಗೆ ಜಿಲ್ಲೆ ಎಲ್ಲ ಬರೋದ್ರಿಂದ ಅವ್ರು ಮೋಸ್ಟ್ಲಿ ಹಿಂದೇಟ್ ಹಾಕ್ತಾರೆ. ಅದಕ್ಕೆ ಏನು ಮಾಡೋಣ, ನಾನು MLA ಆಗಿ ತಾಲೂಕ್ ವೈಸ್ ನಾನು ಸ್ಟಾರ್ಟ್ ಮಾಡ್ತೀನಿ. ತಹಸೀಲ್ದಾರನ್ನ ಕಂಪಲ್ಸರಿ ಎಲ್ಲ ಅಧಿಕಾರಿಗಳನ್ನ ನಾನು ಕರ್ಕೊಂಬಂದು ನಿಮ್ಮ ಸಮಸ್ಯೆನ ಬಗೆಹರಿಸಿ 1 ವರ್ಷಗಳ ಕಾಲ ನಾವು ತಾಲೂಕು ಮಟ್ಟದಲ್ಲಿ ಇದನ್ನು ಯಶಸ್ವಿ ಮಾಡಿ ನಂತರ ನಾವೇ ನಿಯೋಗ ಹೋಗಿ ಜಿಲ್ಲಾಧಿಕಾರಿಗಳನ್ನ ನೋಡಿ, ಜಿಲ್ಲಾಧಿಕಾರಿಗಳೇ ನಮ್ಮ ತಾಲೂಕಲ್ಲಿ ನಾವು ಇದನ್ನು ಯಶಸ್ವಿ ಮಾಡಿದ್ದೀವಿ, ಸಾಧ್ಯ ಆದರೆ ಮಿಕ್ಕಿದ 4 ತಾಲೂಕಲ್ಲೂ ತಮ್ಮ ಸಾರಥ್ಯದಲ್ಲಿ ಮಾಡಿ ಅಂತ ನಾವು ಪ್ರೂವ್ ಮಾಡಿ ಹೇಳೋಣ. ಮಾಡ್ಬೋದಾ?
ಆಗಬಹುದ ಯಜಮಾನ್ರೆ ಪ್ರತಿ ತಿಂಗಳು ಸಭೆ ರೈತರು ಬರಬೇಕು ನಿಮ್ಮ ಕಷ್ಟ ಸುಖ ಹೇಳ್ಕೊಬೇಕು ಆಯ್ತಾ ಮತ್ತೆ ನಾನು ಯಾವುದೇ ಕಾರಣಕ್ಕೆ ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನೀವು ನನ್ನ ಪಾರ್ಟಿಯವರು ನೀವು ಬೇರೆ ಪಾರ್ಟಿಯವರು ಈ ದ್ವೇಷ ನಾನು ಮಾಡಲ್ಲ ಕಷ್ಟದಿಂದ ಮೇಲೆ ಬಂದವನು ಆಯ್ತಾ ಎಲ್ಲರಿಗೂ ಒಳ್ಳೆದು ಮಾಡಣ ಏನೆಲ್ಲ ಸರ್ ಮತ್ತೆ ರೈತರ ಮಕ್ಕಳಿಗೆ ಶಿಷ್ಯವೇತನ ಎಲ್ಲ ಇದೆ ಅದನ್ನ ದಯವಿಟ್ಟು ನೀಟಾಗಿ ಗುರುತಿಸಿ ಇರುತ್ತೆ ಬಟ್ ತುಂಬಾ ಜನಕ್ಕೆ ಅದು ಗೊತ್ತಿರಲ್ಲ ಅದನ್ನ ಎಜುಕೇಟ್ ಮಾಡಣ ಆಯ್ತಾ ನಾನು ಈ ಯೋಜನೆಗಳ ಬಗ್ಗೆ ಎಲ್ಲ ನೋಡಿ ನಿಮ್ಮ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಇದೆ ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ ರೈತರು ಅದನ್ನ ಬಳಸಿಕೊಂಡೇ ಇರಲ್ಲ ಎಷ್ಟೋ ಸ್ಕೀಮ್ಸ್ ಇದೆ ಅಲ್ಲ ಅಂದ್ರೆ ಪಾಪ ಏನಾಗಿರುತ್ತೆ ಅಂದ್ರೆ ಅಣ್ಣ ಎಸ್ ಈಗ ಒಂದು ಕೆಲಸ ಮಾಡೋಣ ಅಣ್ಣ ಈಗ ಒಂದು ಕೆಲಸ ಮಾಡೋಣ ನಾನು ತಿಂಗಳಿಗೆ ಒಂದು ಸಭೆ ಮಾಡ್ತೀನಲ್ಲ ಇದರ ಬಗ್ಗೆ ಎಲ್ಲ ನಾನೇ ತಿಳಿ ಹೇಳ್ತೀನಿ ನಾನು ವಿಡಿಯೋ ಮಾಡಿ ಪ್ರೆಸ್ ಮೀಟ್ ಮಾಡಿ ಎಲ್ಲ ತಿಳಿಸ್ತೀನಿ ಒಂದು 1000 ಜನನ ಕೂರಿಸ್ಕೊಂಡು ಅಣ್ಣ ಹಿಂಗೆ ಹಿಂಗಿದೆ ಯೋಜನೆಗಳು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಅದರ ಮೇಲೆ ನೀಟಾಗಿ ನಿಮಗೆಲ್ಲ ಮಾಹಿತಿ ಕೊಟ್ಟ ಮೇಲೆ ಒಂದು ರೈತ ಸಂಪರ್ಕ ಕೇಂದ್ರ ಅಂತ ಬೇಕು ಅಂದ್ರೆ ಅವರಲ್ಲೂ ಇದೆ ಬೇಕು ಅಂದ್ರೆ ನನ್ನ ಆಫೀಸಲ್ಲೂ ನಾನು ಒಂದು ರೈತ ಸಂಪರ್ಕ ಕೇಂದ್ರ ಅಂತ ನಿಮಗೆ ಸೆಪರೇಟ್ ಡಿಪಾರ್ಟ್ಮೆಂಟ್ ಓಪನ್ ಮಾಡ್ತೀನಿ ಒಬ್ಬರನ್ನು ಇಡ್ತೀನಿ ನೀವು ಅಲ್ಲಿ ಬಂದು ಮನವಿ ಸಲ್ಲಿಸಿ ಮೊದಲ ಆದ್ಯತೆ ನಾನು ರೈತರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಇವರು ಇಬ್ಬರು ಸಮಸ್ಯೆ ಏನೇ ಇದ್ರು 48 ಗಂಟೆಯಲ್ಲಿ ನಾನು ಸ್ಪಂದಿಸಿಬಿಡ್ತೀನಿ ಕೆಲಸ ಆದ್ರೆ ಮಾಡ್ಕೊಡ್ತೀನಿ ಆಗಲಿಲ್ಲ ಅಂದ್ರೆ ನಿಮಗೆ ಕಾರಣ ಹೇಳ್ತೀನಿ ಅಣ್ಣ ಯಾಕೆ ಆಗಲಿಲ್ಲ ಯಾಕೆ ನೀವು ಕೊಟ್ಟಿರೋ ಮನವಿನ ನಾನು ಸಾಲ್ವ್ ಮಾಡಕ ಆಗಲಿಲ್ಲ ನಿಮಗೆ ಕಾರಣ ಹೇಳ್ತೀನಿ ಮತ್ತೆ ತಾಲೂಕ ಆಫೀಸ್ನ ಈ ತಿಂಗಳ ಎಂಡ್ ಅಷ್ಟೊತ್ತಿಗೆ ಬೆಳಗ್ಗೆ 10 ವರೆಗೆ ಓಪನ್ ಮಾಡಿಸ್ತೀನಿ ಗವರ್ನಮೆಂಟ್ ಹಾಸ್ಪಿಟಲ್ ಪಾರ್ಕಿಂಗ್ ಅಣ್ಣ ಮಾತಾ ತಗೊಳ್ಳಕ್ಕೆ ಕಷ್ಟ ಆಗುತ್ತೆ ಸರಿ ಅಣ್ಣ ಈಗ ಒಂದು ಕೆಲಸ ಮಾಡಣ ಈಗ ಗವರ್ನಮೆಂಟ್ ಹಾಸ್ಪಿಟಲ್ ಅವರು ಯಾವ ಕಾನೂನಲ್ಲಿ ಪಾರ್ಕಿಂಗ್ ಫೀಸ್ ಕಲೆಕ್ಟ್ ಮಾಡ್ತಾರೆ ತಿಳ್ಕೊಳ್ಳೋಣ ಆಯ್ತಾ ಅದು ನಾನು ಇದು ಮಾಡ್ತೀನಿ ಇದು ಸರ್ಕಾರಿ ಆಸ್ಪತ್ರೆ ನಾನೆಲ್ಲ ಕರೆದು ಸೂಕ್ತ ವ್ಯವಸ್ಥೆ ಮಾಡ್ತೀನಿ 10 ರೂಪಾಯಿ ಬಿಡೋದಿಲ್ಲ ಸರಿ ಈಗ ಒಂದು ಕೆಲಸ ಮಾಡ್ತೀನಿ ಅಣ್ಣ ಅದು ಸರ್ಕಾರದ ಗಮನಕ್ಕೆ ತಂದು ಆ 3 ಲಕ್ಷ ಟೆಂಡರ್ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಕಸ್ಮಾತ್ ಕಾನೂನಲ್ಲಿ ಪ್ರಾವಿಷನ್ ಇಲ್ಲ ಟೆಂಡರ್ ಕರೀಲೇಬೇಕು ಅಂತ ಕಾನೂನು ಇದ್ರೆ ಆ 3 ಲಕ್ಷ ನಾನೇ ಕಟ್ಕೊಂಡು ಪಾರ್ಕಿಂಗ್ ಫ್ರೀ ಮಾಡ್ತೀನಿ ಅಣ್ಣ ನಾನು ಕಾನೂನು ವಿರುದ್ಧ ಹೋಗಕಾಗಲ್ಲ ಕಾನೂನಲ್ಲಿ ಅದಿದ್ರೆ ನಾನೇನು ಮಾಡಕಾಗಲ್ಲ ಬಟ್ ಏನು ಮಾಡಬಹುದು 3 ಲಕ್ಷ ಟೆಂಡರ್ ಇದೆಲ್ಲ ಆತನ ವ್ಯಕ್ತಿಗೆ ನಾನೇ 3 ಲಕ್ಷ ಕೊಟ್ಬಿಟ್ಟು ಅಣ್ಣ ಯಾರತ್ರ ಪಾರ್ಕಿಂಗ್ ವಸೂಲಿ ಅಕಸ್ಮಾತ್ ಸರ್ಕಾರದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡೋ ಪ್ರಾವಿಷನ್ ಇದ್ರೆ ಮಾಡ್ತೀನಿ ಅಲ್ಲಿ ನಾನು ಕ್ಯಾನ್ಸಲ್ ಮಾಡ್ತೀನಿ ಒಂದು ಏನು ಗೊತ್ತಾ ನೀವು ಒಂದು ಸಮಸ್ಯೆನ ಏನೇ ಇದ್ರೂ ತಾಲೂಕು ಮಟ್ಟದಲ್ಲಿ ತಗೊಂಡ್ಬನ್ನಿ ನನಗೆ ಅಧಿಕಾರ ಇದೆ ನಾನು ತಾಲೂಕಲ್ಲಿ ಬದಲಾವಣೆ ತರ್ತೀನಿ ಜಿಲ್ಲೆ ಎಲ್ಲ ಯಾಕೆಂದ್ರೆ ನನಗೆ ಅಧಿಕಾರ ಇಲ್ಲಣ್ಣ ನಾನು ತಾಲೂಕಲ್ಲಿ ಈಗ ಏನೆಲ್ಲ ಸಾಧ್ಯ ಇದೋ ನೀವು ಹೇಳಿದ್ದೀರಾ ನಾನೀಗ ಬೀದಿ ಬದಿ ವ್ಯಾಪಾರಿಗಳದು ಹಳೆ ಮಾನ್ಯ ಶಾಸಕರು ಬೀದಿ ಬದಿ ವ್ಯಾಪಾರಗಳು ಸುಂಕ ಕಟ್ತಿದ್ರಂತೆ ಸೊ ನನ್ನ ಗಮನಕ್ಕೆ ಬಂದು ನಾನೀಗ ಅವ್ರದ್ದು ಎಷ್ಟು ಬರುತ್ತೋ 30 ಲಕ್ಷ 14 ಲಕ್ಷ ಸುಂಕ ಬರುತ್ತೋ ಅದು ನಾನು ಕಟ್ಕೊಂಡು ಹೋಗ್ತೀನಿ ಅವ್ರಿಗೂ ನಾನು ಪ್ರಾಮಿಸ್ ಮಾಡಿದ್ದೀನಿ ಈಗ ಇದು ಇದು ಹಣ ಹೂವಿನ ಮಾರುಕಟ್ಟೆದು ಜಾಗ ನೋಡ್ತಿದ್ದಾರೆ ಮನೆ ಕರೆಂಟ್ ದೇನೋ ಸಮಸ್ಯೆ ಹೇಳಿದ್ರು ಫೋನ್ ಮಾಡಿ ಅದನ್ನು ಪರಿಹರಿಸಿ ಪ್ರಯತ್ನ ಪಟ್ಟಿದ್ದೀನಿ ಈಗ ಹೂವಿನ ಮಾರ್ಕೆಟ್ದು ಒಂದು ಕೆಲಸ ಮಾಡೋಣ ನಾನೇ ಮಾರ್ಕೆಟ್ ಹತ್ರ ಬರ್ತೀನಿ ಮುಂದಿನ ವಾರ ಕೂತ್ಕೊಳ್ಳೋಣ ಅದರ ಸ್ಟೇಟಸ್ ಏನಿದೆ ಏನಾಗಿದೆ ಅದಕ್ಕೆ ತೊಂದರೆ ಏನಾಗಿದೆ ಇದನ್ನೆಲ್ಲ ಇದು ಮಾಡಿ ನಿಮ್ಮನ್ನೆಲ್ಲ ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಹತ್ರ ಒಂದು ನಿಯೋಗ ಒಂದು 50 ಜನನ ಕರ್ಕೊಂಡು ಹೋಗಿ ನಿಮ್ಮ ಮುಂದೆನೇ ಅದನ್ನು ಪರಿಹಾರ ಮಾಡಿಸ್ತೀನಿ ಅಣ್ಣ ಸ್ವಲ್ಪ ಸಮಯಾವಕಾಶ ಅಲ್ಲ ಹೊಸ ಮಾರುಕಟ್ಟೆಗೆ ಈಗ ಎರಡು ಒಂದು ಸಿಟಿಯಲ್ಲಿ ಇರಲಿ ಅಂತ ಕೆಲವರು ಅಲ್ಲಿರಲಿ ಆ ಕಡೆ ಬೈಪಾಸ್ ಅಲ್ಲಿ ಅಂತಿದೆ ಬಟ್ ಅದು ವಾಸ್ತವದಲ್ಲಿ ಸಮಸ್ಯೆ ಏನು ಅಂತ ಗೊತ್ತಿಲ್ಲ ನಾನು ನಿಮ್ಮನ್ನೇ ಸಚಿವರ ಹತ್ರ ಅಧಿಕಾರಿಗಳ ಹತ್ರ ಕರ್ಕೊಂಡು ಹೋಗ್ತೀನಿ ಅದನ್ನು ಬಗೆಹರಿಸೋಣ ಅಣ್ಣ ಈಗ ಒಂದು ಕೆಲಸ ಮಾಡೋಣ ನನಗೆ ಈಗ ಒಂದು ಸಲ ನಾವು ಒಂದು ಕೆಲಸ ಮಾಡಿ ಸರ್ ನೀವೀಗ 15th ಆದಮೇಲೆ ಮೊದಲನೇ ಸಭೆ 15ರಿಂದ 20ನೇ ತಾರೀಕು ಮಧ್ಯೆ ಒಂದು ರೈತರ ಸಭೆ ಒಂದು ಕೆಲಸ ಮಾಡಿ ಜನರಲ್ ಆಗಿ ತಾಲೂಕು ಮಟ್ಟದ ಒಂದು ರೈತರ ಸಭೆ ಮಾಡಿಬಿಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಸಭೆಗೆ ಬರೀ ರೈತರನ್ನೇ ಒಳಗ್ಬಿಡಿ ಅವ್ರ ಸಭೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಳ್ಳೋಣ ಊಟ ಮಾಡೋಣ ನಿಮ್ಮೆಲ್ಲ ಕಷ್ಟಗಳು ಹೇಳಿ ಒಂದು 7-8 ಅವರು ನೀಟಾಗಿ ಕಷ್ಟ ಸುಖ ಮಾತಾಡ್ಕೊಳ್ಳೋಣ ನಾನೊಂದು ಪಟ್ಟಿ ಮಾಡ್ಕೊತೀನಿ ನಾನು ಮತ್ತೆ ನೆಕ್ಸ್ಟ್ ತಿಂಗಳು ಬರೋ ಅಷ್ಟೊತ್ತಿಗೆ ನೀವು ಹೇಳಿರೋ ಸಮಸ್ಯೆಗಳು ನೀವು ಒಂದು 20 ಸಮಸ್ಯೆಗಳು ಹೇಳಿರ್ತೀರ ನಾನು ನೆಕ್ಸ್ಟ್ ಒಂದು ತಿಂಗಳಿಗೆ ಬಂದು ಅಣ 20ರಲ್ಲಿ ಇವೆರಡು ಸಾಲು ಮಾಡಿದ್ದೀನಿ ಅಣ್ಣ ಮಿಕ್ಕಿದ್ದು ಯಾಕೆ ಆಗ್ತಿಲ್ಲ ನಿಮಗೆ ಕಾರಣ ಹೇಳಿ ಸಮಯಾವಕಾಶ ತೊಗೊಂಡು ನಿಧಾನಕ್ಕೆ ಪರಿಹಾರ ಮಾಡ್ತೀನಿ ಆಗ್ಬೋದಾ ಇದು ಮೊದಲನೇ ಸಭೆ 20ನೇ ತಾರೀಕು ಒಳಗಡೆ ಜನರಲ್ಲಾಗಿ ತಾಲೂಕು ಫುಲ್ ಮಾಡಿ ಫುಲ್ ನೀವು ಅತ್ತೊಂದು 7-8 ತಾಸು ಫ್ರೀ ಮಾಡ್ಕೊಳ್ಳಿ ಎಲ್ಲರೂ ಅವ್ರವ್ರ ಕಷ್ಟ ಅವ್ರು ಹೇಳ್ಕೊಳ್ಳಿ ಕೇಳೋಣ ನಾವು ಯಾವುದೇ ಅವತ್ತು ಆತ್ರ ಪಡೋದು ಬೇಡ ಅರ್ಧ ಗಂಟೆ ನಾನು ಫುಲ್ ಡೇ ನಿಮ್ಮ ಜೊತೆನೇ ಕೂರ್ತೀನಿ ನಾವು ಪಟ್ಟಿ ಮಾಡ್ಕೊತೀನಿ ನಿಮ್ಮ ಮುಂದೆನೇ ಒಂದು ತಿಂಗಳಲ್ಲಿ ನಾನು ಎಷ್ಟು ಸಾಲ್ವ್ ಮಾಡೋಕ್ಕಾಯಿತು ಅದು ಹೇಳ್ತೀನಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀನಿ ದಯವಿಟ್ಟು ನಾನೆಲ್ರಿಗೂ ರೈತರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು ರೈತ ಕುಟುಂಬದಿಂದ ಬಂದವನು ನೀವು ನನಗೊಂದು ಪ್ರಾಮಿಸ್ ಮಾಡಬೇಕು ನಿಮ್ಮದೇನೇ ಸಮಸ್ಯೆ ಇದ್ದರೂ ನಾನು ನಿಮ್ಮ ಮನೆ ಮಗನ ಥರ ಸೇವೆ ಮಾಡ್ತೀನಿ ಬೆಳೆ ಲಾಸ್ ಆಯಿತು ಮನೆಯಲ್ಲಿ ಕಷ್ಟ ಆಯಿತು ಅಂತ ಯಾರೂ ವಿಷ ಕುಡಿಬಾರ್ದು ಇದು ನೀವು ನನಗೆ ಮಾತು ಕೊಡಬೇಕು ಯಾಕೆ ಅಂದರೆ ಆ ನೋವು ನನಗೆ ಗೊತ್ತು
ವಿಷ ಕುಡಿದು ತಂದೆ ತಾಯಿ ತೀರೋದ್ರೆ ಮಕ್ಕಳ ಬಾಧೆ ಹೆಂಗೆ ಅಂತ ನನಗೆ ಗೊತ್ತು. ಅದಾಗಬಾರದು ಯಾವ ಮನೆಯಲ್ಲೂ ಅದಾಗಬಾರದು. ಅಣ್ಣ ಈಗ ಒಂದು ಕೆಲಸ ಮಾಡೋಣ. ನಮ್ಮ ಸಭೆಯಲ್ಲಿ ಈಗ ನೀವು ನಾನು ಹಿಂಗೆ 5 ದಿನದಲ್ಲಿ ಹಾಕಿದಿನಲ್ಲ ಇದೆಲ್ಲ ನನಗೆ ಹೇಳಿಬಿಡಿ. ನಾನು ಏನೆಲ್ಲ ಸಾಧ್ಯ ಇದೆಯೋ ಎಲ್ಲ ಇನ್ಸ್ಟಂಟಾಗಿ ಸಾಲ್ವ್ ಮಾಡ್ತೀನಿ. ಮಾರನೇ ದಿನ ನೀವು ಒಂದು ಕೆಲಸ ಮಾಡಿ ಪಂಚಾಯತಿಗೆ ಒಬ್ರು ರೈತರ ಮುಖಂಡರು ಬನ್ನಿ. ಒಂದು ಎಷ್ಟು ಪಂಚಾಯತಿ ಇದೆಯೋ ಅಷ್ಟು ಮುಖಂಡರ ಜೊತೆ ಬೆಂಗಳೂರಿಗೆ ಒಂದು ನಿಯೋಗ ಹೋಗೋಣ. ನಿಮ್ಮ ಮನವಿನ ನಿಮ್ಮ ಮುಂದೆನೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೀನಿ. ಆಗ್ಬೋದಣ್ಣ? ಸಲ್ಲಿಸ್ತೀನಿ. ಈ ಥರ ಮಾಡೋಣ, ಒಳ್ಳೆಯದಾಗಲಿ. ಮಿಕ್ಕಿದ್ದೆಲ್ಲ ನಾನು ಸಭೆಯಲ್ಲಿ 15 ರಿಂದ 20 ರ ಮಧ್ಯೆ ಒಂದು ಸಭೆ ಮಾಡಿ ಮತ್ತೆ ಇನ್ನೊಂದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರ. ನಾವು ಒಂದು ಕೆಲಸ ಮಾಡೋಣ ಸರ್. ಏನು ಗೊತ್ತಾ, ನೀವು ಅಗ್ರಿಕಲ್ಚರ್ ಆಫೀಸರ್ಸ್ಗೆ ನೀವೆಲ್ಲ ಗೌರವ ಕೊಟ್ಟು ಮಾತಾಡಿ. ನಿಮಗೇನಾದರೂ ಸಮಸ್ಯೆ ಆದರೆ ನೀವು ನನಗೆ ಬನ್ನಿ, ನಾನು ನಿಮಗೆ ಪರಿಹಾರ ಮಾಡ್ತೀನಿ. ಯಾಕೆಂದರೆ ಪಾಪ ಅವರು ಹೆಂಡತಿ ಮಕ್ಕಳು ಕಷ್ಟಪಟ್ಟು ಬಂದಿರ್ತಾರೆ. ನಾವ್ಯಾರೋ ಸೂಕ್ಷ್ಮವಾಗಿ ಒಂದು ಮಾತು ಅಂದಾಗ ಪಾಪ ಅವ್ರ ಹೆಂಡತಿ ಮಕ್ಕಳು ಬೇಜಾರಾಗ್ತಾರೆ. ಸೊ ನಾವು ಅಧಿಕಾರಿಗಳನ್ನೂ ಗೌರವದಿಂದ ನಡೆಸ್ಕೋಬೇಕು. ಸೊ ಅವ್ರನ್ನು ಗೌರವದಿಂದ ನಡೆಸ್ಕೊಳ್ಳೋಣ. ನಮ್ಗೇನು ಕೆಲಸ ಆಗಬೇಕು ಅದನ್ನು ಕೆಲಸ ತೆಗೆಸೋಣ. ಹಾಂ, ನೀವೊಂದು ತಾಲೂಕು ಆಫೀಸಲ್ಲಿ ನಂದು ಕಚೇರಿ ಇದೆ. ನಾನು ನಾಳೆನೇ ರೈತರ ಸಂಬಂಧಿತ ಸಮಸ್ಯೆಗಳ ಬಾಕ್ಸ್ ಅಂತ ಒಂದು ಸ್ಟಿಕ್ಕರ್ ಹಾಕಿ ನನ್ನ ಆಫೀಸ್ ಒಳಗಡೆ ಎಂಟ್ರಿ ಆಗ್ತಾನೆ, ರೈಟಲ್ಲಿ ಹಾಕ್ಸ್ತೀನಿ. ನಿಮ್ಗೇನಾದರೂ ಇದ್ದರೆ ಅದರಲ್ಲಿ ಬರೆದುಬಿಟ್ಟು ನೀವು ಆ ಬಾಕ್ಸಲ್ಲಿ ಹಾಕಿಬಿಡಿ. ಫಸ್ಟ್ ನಾನು ಯಾಕೆಂದರೆ ನಾನು ಅದಕ್ಕೆ ಸ್ಪಂದಿಸಿ ಅದಿದ್ದು ನೋಡ್ತೀನಿ. ಈಗ ನನಗೆ ಹೊಸದಾಗಿ ನೀವು ನಿಮ್ಮೆಲ್ಲರ ಆಶೀರ್ವಾದದಿಂದ MLA ಆಗಿದ್ದೀನಿ. ನಾನೆಲ್ಲ ಸ್ಪಂದಿಸ್ತೀನಿ. ಏನಿದೆ, ಯಾವ ಥರ ಇದೆ ಮಾಡೋಣ. ಇದೊಂದು ಸಭೆ ಮಾಡೋಣ, ಅವತ್ತೆಲ್ಲ ಚರ್ಚೆ ಮಾಡೋಣ. ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತೀನಿ ಸರ್. ಅಣ್ಣ, ಈಗ ನಾನು ನನ್ನ ಆಫೀಸಲ್ಲಿ ನಿಮ್ಮ ಜೊತೆ ಮೊದಲನೇ ಸಭೆ ಕೂತಾಗ ನನ್ನ ಆಫೀಸಲ್ಲಿ ನಿಮಗೆ ನಾನು ಒಬ್ಬರನ್ನ ರೈತರಿಗೆ ಸಂಬಂಧಪಟ್ಟಂತೆ ಒಂದು ಆಫೀಸರ್ನ ನನ್ನ ಆಫೀಸಲ್ಲಿ ನೇಮಕ ಮಾಡ್ತೀನಿ. ನೀವು ಡೈರೆಕ್ಟಾಗಿ ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳು ಹೇಳಿದ್ರೆ ಅವ್ರು ನನಗೆ ಹೇಳ್ತಾರೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ನಿಮ್ಮ ಸಮಸ್ಯೆ ಬಗೆಹರಿಸ್ಬಿಡ್ತೀನಿ. ನಾನು ಮಾಡ್ತೀನಿ ಅದು. ಆಗ್ಬೋದಾ? ಹೋಗಿ ಬರಲ ಯಜಮಾನ್ರೆ, ಸಿಗೋಣ. ಇನ್ನೂ ಕಾರ್ಯಕ್ರಮಗಳಿದೆ. ಜೈ ಕಿಸಾನ್.